ಎಲ್ರಿಗೂ ನಮಸ್ತೆ. ಮಿಷಿನ್ ಕೆ ಎಸ್ ಒನ್ ಇಯರ್ ಬ್ಯಾಚ್ ಕೋರ್ಸ್ ಫಾರ್ ಪ್ರಿಲಿಮ್ಸ್ ಮತ್ತು ಮೈನ್ಸ್ ಕೋರ್ಸಸ್ಗಳಿಗೆ ಸ್ವಾಗತವನ್ನು ಕೋರ್ತೇನೆ. ಇದು ಕನ್ನಡ ಮಾಧ್ಯಮದ ಬ್ಯಾಚ್ ಕೋರ್ಸ್ ಆಗಿರುತ್ತೆ ಮತ್ತು ಕನ್ನಡ ಮಾಧ್ಯಮದ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಅಗತ್ಯವಿರುವಂಥ ಸಿಲೆಬಸ್ಸನ್ನು ಸರ್ವತೋಮುಖವಾಗಿ ಮತ್ತು ಸಮಗ್ರವಾಗಿ ಕವರ್ ಮಾಡುವಂಥ ಕನ್ನಡ ಮಾಧ್ಯಮದ ಬ್ಯಾಚ್ ಕೋರ್ಸು. ಸೊ ಇದು ಫೆಬ್ರವರಿ 3 ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಇದರ ಕುರಿತಂತೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಾನಿದ್ದೀನಿ. ಇದರಲ್ಲಿ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಮೊದಲನೇದು KPSC ಪರೀಕ್ಷೆಗಳ ಬಗ್ಗೆ ಮಾಹಿತಿ ಕೊಡಬೇಕು. ನಾವು 1 ವರ್ಷದ KS ಪರೀಕ್ಷೆ ತಯಾರಿ ಹೀಗಾಗಬೇಕು. ಸೊ ತಯಾರಿಗೂ ಮುನ್ನ ಅದರ ಸಿಲೆಬಸ್ಸನ್ನು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಅಂದರೆ ಸ್ಟ್ರಕ್ಚರ್ ಆಫ್ ದಿ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಆಫ್ ದಿ ಎಕ್ಸಾಮಿನೇಷನ್, ಪರೀಕ್ಷೆಯ ಒಂದು ರೂಪುರೇಷೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು. ಪರೀಕ್ಷೆಗಳಲ್ಲಿ ಮೊದಲನೇದು ಪ್ರಿಲಿಮ್ಸ್ ಅಂತ ಕರಿತೀವಿ, ಎರಡನೇದು ಮೇನ್ಸ್ ಮುಖ್ಯ ಪರೀಕ್ಷೆ, ಮೂರನೇದು ಸಂದರ್ಶನ ಹಂತ ಅಂತ. ಸೊ ಮೊದಲನೇ ಹಂತದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ಸೊ ಮೊದಲನೇ ಹಂತವನ್ನು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಪೂರ್ವಭಾವಿ ಪರೀಕ್ಷೆ ಅಂತ. ಸೊ ಪೂರ್ವಭಾವಿ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ ಸೊ ನಿಮಗೆ MCQಗಳ ರೂಪದಲ್ಲಿ ಆನ್ಸರ್ಸ್ಗಳನ್ನು ಕೊಡಬೇಕಾಗತ್ತೆ, MCQಗಳ ರೂಪದಲ್ಲಿ. ಸೊ ಅದರಲ್ಲಿ ಎರಡು ಪೇಪರ್ ಇರುತ್ತೆ, ಎರಡು ಪೇಪರ್, GS Paper 1 ಮತ್ತು GS Paper 2 ಅಂತ ಕರಿತೀವಿ. ಸೊ ತಲಾ 200 ಮಾರ್ಕ್ಸ್ಗಳಿಗೆ ಪೇಪರ್ ಇರುತ್ತೆ. ಇದರಲ್ಲಿ 100 ಪ್ರಶ್ನೆಗಳಿಗೆ 800 ಅಂಕಗಳಿರುತ್ತೆ. ಸೊ ಟೋಟಲ್ಲಾಗಿ ಸೊ 200 ಪ್ರಶ್ನೆಗಳನ್ನು ಒಳಗೊಂಡಂಥ ನಾಲ್ಕು ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಎರಡು ಪೇಪರು. ಸೊ ಟೋಟಲ್ಲಿ 400 ಮಾರ್ಕ್ಸ್ಗಳನ್ನು ಒಳಗೊಂಡಿರುತ್ತೆ. ಸೊ ಇದು ಮೊದಲನೇ ಹಂತ. ಎರಡನೇ ಹಂತ ಏನಂತಂದರೆ ಸೊ KPSC ಮುಖ್ಯ ಪರೀಕ್ಷೆ ಪರೀಕ್ಷೆಗಳಲ್ಲಿ ಬರುವಂಥದ್ದು ಏಳು ಪೇಪರ್ಗಳು ಮತ್ತು ಪ್ರಬಂಧ ಪೇಪರ್. ಸೊ ಇದು ಡಿಸ್ಕ್ರಿಪ್ಟಿವ್, ಅಂದರೆ ನೀವು ಲಿಖಿತವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ. ಸವಿಸ್ತಾರವಾಗಿರುವಂಥ ಪೇಪರ್ಗಳಿರ್ತವೆ. ಸೊ ಒಂದು ವಿಚಾರ, ಇದರಲ್ಲಿ ಐಚ್ಛಿಕ ವಿಷಯಗಳನ್ನು ರಿಮೂವ್ ಮಾಡಿದ್ದಾರೆ, ಅಂದರೆ ಆಪ್ಷನಲ್ ಸಬ್ಜೆಕ್ಟ್ಸನ್ನು KPSC ವಿಭಾಗದಲ್ಲಿ ರಿಮೂವ್ ಮಾಡಿದ್ದಾರೆ. ಬಟ್ ನೆನಪಿಟ್ಕೋಬೇಕು, UPSCಗೆ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಬಟ್ KS ಪರೀಕ್ಷೆಯಲ್ಲಿ ಎಸ್ ಆಪ್ಷನಲ್ ಐಚ್ಛಿಕ ವಿಷಯವನ್ನು ರಿಮೂವ್ ಮಾಡಿದ್ದಾರೆ. ಸೊ ತದನಂತರದಲ್ಲಿ ನೀವು ಮೇನ್ಸನ್ನು ಕ್ಲಿಯರ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಮುಂದಿನ ಹಂತ ಸಂದರ್ಶನ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾವು ಪ್ರಿಲಿಮ್ಸ್ ಪೇಪರ್ನ ಸಿಲೆಬಸ್ಸು, ಅಂದರೆ KPSC ಪರೀಕ್ಷೆಯ ಅಥವಾ KS ಪರೀಕ್ಷೆಯ ಮೊದಲ ಹಂತವನ್ನು ಕಾಣ್ತಾ ಹೋಗ್ತೇವೆ. ಮೊದಲ ಹಂತ ಆಲ್ರೆಡಿ ಹೇಳಿದಾಗೆ ಎರಡು ಪೇಪರ್ ಇರುತ್ತೆ. ಒಂದು GS 1 ಅಂತ ಕರಿತೀವಿ, GS 2 ಅಂತ ಕರಿತೀವಿ, General Studies Paper 1 ಅಂತ ಕರಿತೀವಿ, General Studies Paper 2 ಅಂತ ಕರಿತೀವಿ. ಸೊ ಪೇಪರನ್ನು ನಾವು ತುಂಬ ಸುಲಭವಾಗಿ ನೆನ್ಪಿಡಬೇಕು ಅಂತಂದರೆ ಇದು ರಾಷ್ಟ್ರಮಟ್ಟದ ಪೇಪರ್, ಅಂದರೆ National News ರಾಷ್ಟ್ರೀಯ ಸುದ್ದಿಗಳನ್ನು ಒಳಗೊಂಡಿರುವಂಥ ಪೇಪರು. ಇದು ಎಸ್ ರಾಜ್ಯ ಸುದ್ದಿಗಳನ್ನು ಒಳಗೊಂಡಿರುವಂಥ ಪೇಪರ್. ಸೊ ಇಲ್ಲಿ ನಾವು ಸಿಲೆಬಸ್ಸನ್ನು ಕೂಡ ಡೀಟೇಲಾಗಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಮೊದಲನೇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ಕರೆಂಟ್ ಅಫೇರ್ಸು, ಪ್ರಚಲಿತ ಘಟನೆಗಳು, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆಂಟು. ಇಲ್ಲಿ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ಪ್ರಚಲಿತ ಘಟನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರವನ್ನು ನಾವು GS 1 ನಲ್ಲಿ ಕಾಣ್ತೀವಿ. ಮೇಜರ್ ಸಬ್ಜೆಕ್ಟ್ಸು, ಆರ್ಟ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ, ಅಥವಾ ಹ್ಯುಮ್ಯಾನಿಟೀಸ್ನ ಪಿಲ್ಲರ್ಸ್ಗಳು ಅಂತ ಕರಿತೀವಿ. ಯಾವ್ದು? ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ ಮತ್ತು ಅರ್ಥಶಾಸ್ತ್ರ ಪಾಲಿಟಿ ಅಂತ ಕರಿತೀವಿ. ಸರಿ, ಜೊತೆಗೆ ಅಡಿಷ್ನಲ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ, ಅಂದರೆ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟು. ಅದರ ಜೊತೆಗೆ ಒಂದಷ್ಟು ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಅಂತಂದರೆ ಸರ್ಕಾರಿ ಯೋಜನೆಗಳ ಕುರಿತು, ಸಾಮಾಜಿಕ ಕ್ಷೇತ್ರಗಳಾಗಿರುವಂಥ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ ಬಗ್ಗೆ ಕೇಳಲಾಗುತ್ತೆ. ಇದು ಸವಿಸ್ತಾರವಾಗಿರುವಂಥ ಮಾಹಿತಿ. ಸೊ ಇಲ್ಲಿ ನಾವೇನು ಕಾಣ್ತೀವಿ, ಇಲ್ಲಿ ವಿಜ್ಞಾನ ತಂತ್ರಜ್ಞಾನ, ಎನ್ವಿರಾನ್ಮೆಂಟ್ ಇಕಾಲಜಿ, ಪರಿಸರ ಅಧ್ಯಯನ ಮತ್ತು ಮೆಂಟಲ್ ಎಬಿಲಿಟಿ ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಪೇಪರ್ 1 ಮತ್ತು ಪೇಪರ್ 2 ಡಿಫ್ರೆನ್ಸ್ ಏನಿದೆ ಅಂತ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಸಂಪೂರ್ಣವಾದ ಸಿಲೆಬಸ್ಸನ್ನು ಕೂಡ ನಾವಿಲ್ಲಿ ಹಾಕ್ತಾ ಹೋಗಿದ್ದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮೈನ್ ಸಿಲೆಬಸ್ ಅಂತ ಕರಿತೀವಿ, ಅಂದರೆ ನೀವು ಇದು 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿಗೆ. ಇಲ್ಲೂ ಕೂಡ 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿಗೆ. 400 ಅಂಕಗಳಿಗೆ ನೀವು ಎಷ್ಟನ್ನು ತೆಗಿತೀರಾ, ಎಷ್ಟನ್ನು ಗಳಿಸ್ತೀರ ಅನ್ನೋ ಆಧಾರದ ಮೇಲೆ ಸೊ ಕಟ್ ಆಫ್ ಬರುತ್ತೆ. ಕಟ್ ಆಫಲ್ಲಿ ಕ್ವಾಲಿಫೈ ಆದ ನಂತರ ನೀವು ಎರಡನೇ ಹಂತಕ್ಕೆ ಕಾಲಿಡುತ್ತೆ, ಅದು ಮುಖ್ಯ ಪರೀಕ್ಷೆ ಅಂತ ಕರಿತೀವಿ. ಮುಖ್ಯ ಪರೀಕ್ಷೆ, ಸೊ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಪೇಪರು ಪ್ರಬಂಧದ ಪೇಪರ್ ಇರುತ್ತೆ, ಎಸ್ ಎ ಪೇಪರ್ ಅಂತ ಕರಿತೀವಿ. ಎಸ್ ಎ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ,
250 ಮಾರ್ಕ್ಸ್ಗೆ ನೀವು ಪ್ರಬಂಧವನ್ನು ಬರಿಬೇಕಾಗತ್ತೆ. ಅದರಲ್ಲಿ ಎರಡು ಪ್ರಬಂಧವನ್ನು ಆಯ್ಕೆ ಮಾಡಬೇಕಾಗತ್ತೆ. ಅಂದರೆ ಒಂದು ಪ್ರಬಂಧಕ್ಕೆ ತಲಾ 125 ಮಾರ್ಕ್ಸ್ ಇದನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟು ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಕರಿತೀವಿ, ತೇರ್ಗಡೆಯಿಂದ ಹೊಂದುವಂಥ ಕ್ವಾಲಿಫೈಯಿಂಗ್ ಪೇಪರ್ಸು. ಬಟ್ ಇಲ್ಲಿ ಗಳಿಸುವಂಥ ಮಾರ್ಕ್ಸನ್ನು ಅವರು ಪರಿಗಣನೆ ತೆಗೆದುಕೊಳ್ಳಲ್ಲ, ಆದರೆ ಪಾಸ್ ಆಗ್ತಕ್ಕಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ಓಕೆ, ಅದು ಹೊರತಾಗಿ ಆಲ್ರೆಡಿ ಹೇಳಿದಾಗೆ ಐಚ್ಛಿಕ ವಿಷಯಗಳನ್ನು ತೆಗೆಯಲಾಗಿದೆ. ಇವಾಗ ಒಂದು ಕ್ವಾಲಿಫೈಯಿಂಗ್ ಪೇಪರು, ಎರಡನೇದು ಪ್ರಬಂಧದ ಪೇಪರು, ಇನ್ನು ಉಳಿದಿರುವಂಥ ನಾಲ್ಕು ಪೇಪರ್ ಯಾವುದ್ಯಾವುದು, GS1, GS2, GS3, GS4 ಅಂತ ಕರಿತೀವಿ. GS ಅಂತ ಹೇಳಿದ್ರೆ ಜನರಲ್ ಸ್ಟಡಿ, ಸಾಮಾನ್ಯ ಅಧ್ಯಯನ, ಸಾಮಾನ್ಯ ಅಧ್ಯಯನ 1, ಸಾಮಾನ್ಯ ಅಧ್ಯಯನ 2, ಸಾಮಾನ್ಯ ಅಧ್ಯಯನ 3, ಸಾಮಾನ್ಯ ಅಧ್ಯಯನ 4. ಸೊ ಈ ನಾಲ್ಕು ಪೇಪರ್ ಅಂತ. ಸೊ ಎಸ್ಪೆಷಲಿ ಏನು ಕರಿತಾ ಹೋಗ್ತೀವಿ, ಫಸ್ಟ್ ಪೇಪರ್ ಬಂದರೆ ಸಾಮಾನ್ಯ ಅಧ್ಯಯನಕ್ಕೆ ಬಂದರೆ ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸವನ್ನು ಕೇಳಲಾಗುತ್ತೆ. ಅಂದರೆ ನೀವು ಇತಿಹಾಸ, ಪಾಲಿಟಿ, ಎಕಾನಮಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಇದು ನಾಲ್ಕು ಪ್ರಮುಖ ಚಾಪ್ಟರ್ ಆಗಿರುತ್ತೆ, ನಾಲ್ಕು ಪ್ರಮುಖ ವಿಭಾಗಗಳಾಗಿರ್ತವೆ. ಯಾವುದರಲ್ಲಿ, GS1ನಲ್ಲಿ. GS1 2ರಲ್ಲಿ ಬಂದರೆ ಜಿಯೋಗ್ರಫಿ ಅಂತ ಕರಿತೀವಿ, ಜಿಯೋಗ್ರಫಿ. ಓಕೆ, ಭೂಗೋಳಶಾಸ್ತ್ರವನ್ನು ಮತ್ತು ಪಾಲಿಟಿ, ರಾಜ್ಯಶಾಸ್ತ್ರ ಹಾಗೂ ಅಂತಾರಾಷ್ಟ್ರ ಸಂಬಂಧಗಳು, ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ. ಸೊ ಇಲ್ಲಿ ಮೂರು ಸಬ್ಜೆಕ್ಟ್ ಬರುತ್ತೆ, ಜಿಯೋಗ್ರಫಿ, ಪಾಲಿಟಿ, ಅಂತಾರಾಷ್ಟ್ರ ಸಂಬಂಧಗಳು IR. ಸೊ ಟೋಟಲ್ ಮೂರು ಸಬ್ಜೆಕ್ಟ್ ಬರುತ್ತೆ. ಸೊ ಸಣ್ಣ ವಿಭಾಗವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೂಡ ಕೇಳಲಾಗುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ನಾಲ್ಕು ವಿಭಾಗ. ಸೊ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಆಯಿತು, ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಆಯಿತು. ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಯಾವುದ್ಯಾವುದು ಸರ್? ಸರ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಬೇಸಿಕ್ ಸೈನ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಓಕೆ, ಕೃಷಿಯ ಬಗ್ಗೆ ಕೇಳಲಾಗುತ್ತೆ, ಆರೋಗ್ಯದ ಬಗ್ಗೆ ಕೇಳಲಾಗುತ್ತೆ, ಮತ್ತು ಪರಿಸರ ಅಧ್ಯಯನ. ಒಟ್ಟಾರೆ ಸರ್, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಓಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಆರೋಗ್ಯ ಮತ್ತು ಕೃಷಿ. ಸೊ ಕೊನೆಯದಾಗಿ ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ. ಇದು ಮೂರನೇ ಪೇಪರ್ನ ಸಿಲೆಬಸ್ ಆಗಿರುತ್ತೆ. ನಾಲ್ಕನೇದು ಭಾಳ ಅದ್ಭುತವಾಗಿರುವಂಥ ಪೇಪರು, ನೈತಿಕತೆ ಬಗ್ಗೆ, ಕಂಪ್ಲೀಟ್ ನೈತಿಕತೆ, ಎಥಿಕ್ಸ್ ಅಂತ ಕರಿತೀವಿ, ಎಥಿಕ್ಸ್ಗಳ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ. ಇದು KPSC ಪ್ರಿಲಿಮ್ಸ್ ಮತ್ತು ಮೈನ್ಸ್ ಪರೀಕ್ಷೆಯ ಡೀಟೇಲ್ ಆಗಿರುವಂಥ ಸಿಲೆಬಸ್ಗಳು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಈಸಿಲಿ ಮಾರ್ಕ್ಸ್ ಅಲೋಕೇಷನ್ ಕೂಡ ಗೊತ್ತಾಗಿದೆ. ಪ್ರತಿಯೊಂದು GS ಪೇಪರ್ಗೂ ಕೂಡ 250 ಮಾರ್ಕ್ಸ್ ಇರುತ್ತೆ ಸರ್, 250 ಮಾರ್ಕ್ಸ್. ಓಕೆ, ಸೊ ಮೈನ್ಸನ್ನು ಕೂಡ ಕ್ಲಿಯರ್ ಮಾಡಿದ ನಂತರದಲ್ಲಿ ನೀವು ಸಂದರ್ಶನವನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಂಡಕ್ಟ್ ಮಾಡ್ತಿರುವಂಥ ಬ್ಯಾಚ್ ಕೋರ್ಸ್, ಅಂದರೆ ನಾವು ಕನ್ನಡ ಮಾಧ್ಯಮದ ಬ್ಯಾಚ್ ಕೋರ್ಸನ್ನು ನಾವೇನು ಕಂಡಕ್ಟ್ ಮಾಡ್ತಾ ಇದ್ದೀವಿ, 3ನೇ ತಾರೀಕೇನು ಪ್ರಾರಂಭ ಆಗ್ತಾ ಇದೆ. ಇದು ಪ್ರಿಲಿಮ್ ಸಿಲೆಬಸ್ಸು ಮತ್ತು ಮೈನ್ ಸಿಲೆಬಸ್ಸು ಎರಡರನ್ನೂ ಕೂಡ ಒಳಗೊಂಡಿರುವಂಥ ಒಂದು ಸಮಗ್ರ ಬ್ಯಾಚ್ ಕೋರ್ಸ್ ಅಥವಾ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಮನ್ನು ಭೇಟಿ ಮಾಡುವಂಥ ನಮ್ಮ ಎಜುಕೇಟರ್ಸ್ಗಳು ಯಾರ್ಯಾರು, ನಮ್ಮ ಬೃಹತ್ ಆಗಿರುವಂಥ ನುರಿತ ತಜ್ಞರ ಅಥವಾ ನುರಿತ ಎಜುಕೇಟರ್ಗಳ ತಂಡವನ್ನು ನಾವಿಲ್ಲಿ ಕಾಣ್ತೀವಿ. ಸೊ ನಾನು ವೈಯಕ್ತಿಕವಾಗಿ ಪರಿಸರ ಅಧ್ಯಯನವನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತೀನಿ. ಯಶವಂತ ರಾವೇಸರು ಎಕಾನಮಿ ಹ್ಯಾಂಡಲ್ ಮಾಡ್ತಾರೆ, ಗಿರೀಶ್ ಹೊಸ್ಮನಿ ಸರ್ರು ಮೆಂಟಲ್ ಎಬಿಲಿಟಿ, ನಿರಂಜನ್ ಮೂರ್ತಿ ಸರ್ರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕುಮಾರ್ ಚೌಹಾಣ್ ಅವರು ಪಾಲಿಟಿಯನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 4ರಿಂದ 5 ವರ್ಷ ಮೇಲ್ಪಟ್ಟಂಥ ಅನುಭವವನ್ನು ಪಡೆದಿರುವಂಥ ಎಜುಕೇಟರ್ಸ್ಗಳ ತಂಡ ಅಂತ ಹೇಳ್ಬೋದು. ಸೊ ಅವರವರ ಪ್ರತಿಯೊಂದು ಬ್ಯಾಚ್ ಕೋರ್ಸಸ್ಗಳ ಡೇಟ್ಸ್ಗಳು ನಿಮಗೆ ಇಲ್ಲಿ ಅನೌನ್ಸ್ ಆಗಿರುತ್ತೆ. ಸೊ ಇದನ್ನು ಸರ್ವತೋಮುಖವಾಗಿ ನೀವು ಈ ಬ್ಯಾಚ್ ಕೋರ್ಸ್ ಪಡೆಯೋದರಿಂದ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಬೇಕಾಗಿರುವಂಥ ಸಂಪೂರ್ಣ ತಯಾರಿಯನ್ನು ಮಾಡ್ತಾ ಹೋಗ್ತೀರಿ. ಓಕೆ, ಸೊ ನಮ್ಮ ಆ್ಯಪಲ್ಲಿ ಪ್ಲಸ್ ಕೋರ್ಸಸ್ ಆಗಿರೋದ್ರಿಂದ ಇದು ಬಹಳ ಸ್ಟ್ರಕ್ಚರ್ಡಾಗಿ ನಡೀತಾ ಹೋಗುತ್ತೆ. ಸೊ ಸ್ಪೆಷಲ್ ಕ್ಲಾಸಸ್ಗಳಿಗಿಂತ ಪ್ಲಸ್ ಕ್ಲಾಸಸ್ಗಳು ಹೇಗೆ ವಿಭಿನ್ನ ಅಂತ ಗೊತ್ತಿರಬೇಕು. ಸೊ ಮೊದಲನೇದೇನಂದರೆ ವೆರಿ ವೆರಿ ಇಂಪಾರ್ಟೆಂಟು, ಒಂದು ಕೋರ್ಸು ಅಲರ್ಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಟೈಮ್ ಟೇಬಲ್ ಅಂತ ರಚನೆ ಮಾಡಲಾಗಿರುತ್ತೆ. ಟೈಮ್ ಟೇಬಲ್ ಅಂದರೆ ಒಂದು ವರ್ಷದ ಟೈಮ್ ಟೇಬಲ್ಲು ನಿಮಗೆ ಹೇಗೆ ತಯಾರಿ ನಡೆಸಬೇಕು ಅಂತೇಳಿ ಮುಂಚೆನೇ, ಅಂದರೆ ಅದರ ಪೂರ್ವ ತಯಾರಿಯಾಗಿ ಅದನ್ನು ನಾವು ಹಾಕಿರ್ತೀವಿ. ಸೊ ಡೇಟ್ ವೈಸು, ಸೊ ಉತ್ತಮವಾಗಿರುವಂಥ ಫೀಚರ್ ಏನಂತಾರೆ, ಪ್ರತಿ ವಾರಕ್ಕೊಮ್ಮೆ ಒಂದು ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸ್ ಇರುತ್ತೆ. ಅಂದರೆ ನೀವು ರೆಕಾರ್ಡೆಡ್ ಸೆಷನ್ಸ್ಗಳನ್ನು ಕೂಡ ಕೇಳ್ಬೋದು, ಲೈವ್ ಕೂಡ ಬರ್ಬೋದು. ಸಮಯ ಸಂದರ್ಭಗಳಲ್ಲಿ ನೀವು ಲೈವ್ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಅನ್ಲಿಮಿಟೆಡ್ ಟೈಮ್ಸ್ ನೀವು ಎಷ್ಟು ಬಾರಿ ಬೇಕಾದರೂ ಕೂಡ ನಮ್ಮ ರೆಕಾರ್ಡೆಡ್ ಸೆಷನ್ಸ್ಗಳನ್ನು ವಾಚ್ ಮಾಡ್ಬೋದು. ಹಾಗೆ ವಾರಕ್ಕೆ ಒಮ್ಮೆ ಒಂದು ಸೆಷನ್ ನಮಗೆ ಅನುಮಾನಗಳನ್ನು ತೆರವುಗೊಳಿಸುವಂಥ ಅಧಿವೇಶನಗಳನ್ನು, ಅಂದರೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳನ್ನು ನೀವು ಕೊಡಲಾಗುತ್ತೆ, ಒಂದು ಸ್ಪೆಷಲ್ ಫೀಚರ್ ಆಫ್ ಅನ್ ಅಕಾಡೆಮಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟು, ನಮ್ಮ ಎಜುಕೇಟರ್ಗಳು ಅಪ್ಲೋಡ್ ಮಾಡುವಂಥ ಎಲ್ಲ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಟ್ಸ್ಗಳ ಕೊರತೆಯನ್ನು ಕೂಡ ನಾವು ನಿವಾರಣೆ ಮಾಡಿದ್ದೀವಿ. ಓಕೆ, ಸೊ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಎರಡು ವಿಧ ಇದೆ. ಒಂದು,
ಎಜುಕೇಟರ್ ಬರೆದಿರುವಂಥ ಪದಗಳನ್ನು ಕೂಡ ಸೇರಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪದಗಳು ಬೇಡ ಅಂತಂದರೆ ಬರೀ ಸ್ಲೈಡ್ಸನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟು. ಎಸ್, ಇದೆಲ್ಲ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ಡ್ ಸಿಲೆಬಸ್ಸು ನಿಮಗೆ ಸ್ಪೆಷಲ್ ಕ್ಲಾಸಲ್ಲಿ ಸಿಗಲ್ಲ. ಸ್ಪೆಷಲ್ ಕ್ಲಾಸಸ್ ಏನಿದ್ರು ಕೂಡ ಆ ಪ್ರಮೋಷ್ನಲ್ ಕ್ಲಾಸಸ್ ಅಂತ ಕರಿತೀವಿ, ಅಥವಾ ಎಜುಕೇಟರ್ಗಳ ಮಾಹಿತಿ ಮತ್ತು ಅವರ ಟೀಚಿಂಗ್ ಮೆಥಡಾಲಜಿಯನ್ನು ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಅಷ್ಟೆ. ಬಟ್ ಇಲ್ಲಿ ಒಂದು ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ, ಒಂದು ಟೈಮ್ ಟೇಬಲ್ ಸಿಗುತ್ತೆ, ಅದರ ಜೊತೆಗೆ ಡೌಟ್ ಕ್ಲಾರಿಫಿಕೇಷನ್ ಕ್ಲಾಸಸ್ಸು, ರೆಕಾರ್ಡೆಡ್ ಸೆಷನ್ಸ್ಗಳನ್ನು ಕೂಡ ಕೊಡಲಾಗುತ್ತೆ. ಮತ್ತು ನಮ್ಮ ಪ್ಲಸ್ ವಿದ್ಯಾರ್ಥಿಗಳಿಗೆ ಒಂದು ಅಮೂಲ್ಯವಾದಂಥ ಕೊಡುಗೆ ಅಂತಂದರೆ, ಅನ್ಅಕಾಡೆಮಿ ವತಿಯಿಂದ ಪ್ರತಿಯೊಂದು ಸಬ್ಜೆಕ್ಟ್ಗೆ ನಾವು ಪ್ರಾಕ್ಟೀಸ್ ಟೆಸ್ಟನ್ನು ಕೊಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬ ಟೀಚರು, ಒಬ್ಬ ಎಜುಕೇಟರು ಒಂದು ಸಬ್ಜೆಕ್ಟನ್ನು ಸಂಪೂರ್ಣವಾಗಿ ಟೀಚ್ ಮಾಡಿದ ನಂತರದಲ್ಲಿ ಸಂಪೂರ್ಣವಾದಂಥ ಅದಕ್ಕೆ ಸ್ಫೂರಕವಾಗಿರುವಂಥ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ಗಳನ್ನು ನಿಮಗೆ ಮನೆಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡಲಾಗುತ್ತೆ. ನೀವು ಎಷ್ಟು ಬಾರಿ ಬೇಕಾದ್ರೂ PDFಗಳನ್ನು ಡೌನ್ಲೋಡ್ ಮಾಡ್ಬೋದು. ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸ್ ಇರುತ್ತೆ. ಸೊ ಇದು ಒಳ್ಳೆಯ ಪ್ರಯತ್ನ ಅಂತ. ಅಂದರೆ ಮನೆಯಲ್ಲೇ ಕೂತು, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂತು, ನುರಿತ ಅಧ್ಯಾಪಕರಿಂದ KPSC ಪರೀಕ್ಷೆಯನ್ನು, KPSC ತಯಾರಿಯನ್ನು ಆರಂಭ ಮಾಡುವಂಥ ಸಮಯ. ನೆಕ್ಸ್ಟ್, ನಮ್ಮಲ್ಲಿ ಸರ್ ಸಬ್ಸ್ಕ್ರಿಪ್ಷನ್ ಪ್ರೈಸಸ್ ಏನಿದೆ ಸರ್? 1 ತಿಂಗಳಿಗೆಷ್ಟಿದೆ, 3 ತಿಂಗಳಿಗೆಷ್ಟಿದೆ, 6 ತಿಂಗಳು, 12 ತಿಂಗಳು, 24 ತಿಂಗಳು ಅಂತ. ಸೊ ನಿಮಗೆ ಪ್ರೈಸಸ್ಗಳು ಕಾಣಿಸ್ತಾ ಇರುತ್ತೆ. ಆಬ್ವಿಯಸ್ಲಿ ಸರ್ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. 10% ಡಿಸ್ಕೌಂಟ್ ಸಿಗಬೇಕು ಅಂದರೆ ನಂದನ್ 10 ಎನ್ನುವಂಥ ರೆಫರ್ ಕೋಡನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ನಂದನ್ 10 ರೆಫರ್ ಕೋಡ್ ಬಳಕೆ ಮಾಡಿದ್ರೆ ಸೊ ನಿಮಗೆ 1900ಗೆ 10% ಡಿಸ್ಕೌಂಟ್ ಹೋಗಿ 1710 ರೂಪಾಯಿಗಳಿಗೆ 1 ತಿಂಗಳಿಗೆ ಸಿಗುತ್ತೆ. ಹಾಗೆ ಇದು ನಮ್ಮ ಪ್ರೈಸಿಂಗ್ ಇರುತ್ತೆ. ಸೊ ನಿಮಗೆ ಯಾರೆಲ್ಲ KPSC ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂಥ ವಿದ್ಯಾರ್ಥಿಗಳು, ನಿಮಗೆ ಸ್ಟ್ರಕ್ಚರ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅನ್ಅಕಾಡೆಮಿ ಯಾವ ರೀತಿ ವರ್ಕ್ ಆಗುತ್ತೆ, ಅನ್ಅಕಾಡೆಮಿ ಕೊಡುವಂಥ ಫೀಚರ್ಸ್ಗಳೇನೇನು, ಅದ್ರ ಜೊತೆ ಸಿಗುವಂಥ ವ್ಯಾಲ್ಯೂಡೇಷನ್ಸ್ ಏನೇನು, ಎಜುಕೇಟರ್ಸ್ಗಳ ಪರಿಚಯ ಕೂಡ ನಿಮಗೆ ಸ್ಪೆಷಲ್ ಕ್ಲಾಸ್ಗಳಲ್ಲಿ ಆಗಿರೋದ್ರಿಂದ ಎಸ್, ಇದು ಬಹುಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಕೂಡ ಇವತ್ತು 30ನೇ ತಾರೀಕು, ಆದಷ್ಟು ಬೇಗ ಎನ್ರೋಲ್ ಮಾಡಿಕೊಂಡು ನಿಮ್ಮ KPSC ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ಭಾವಿಸ್ತಾ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎನ್ರೋಲ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ನಂದನ್ @ unacademy.